Hi friends, welcome to TechFeverGona YouTube channel. So friends, ಈ ವಿಡಿಯೋ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಾಸ್ 1 ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಕ್ಲಾಸ್ 1 ಅಲ್ಲಿ ನಾವು ಮಾರ್ಕೆಟಿಂಗ್ ಅಂದ್ರೆ ಏನು, ಮಾರ್ಕೆಟಿಂಗ್ ಎಷ್ಟು ಟೈಪ್ಸ್ ಇದೆ, ಸೊ ಅದರಲ್ಲಿ ಬೆನಿಫಿಟ್ಸ್ ಏನು, ಸೊ ನಾವು ಯಾವ್ದು ಚೂಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಮೊದಲಿಗೆ ಮಾರ್ಕೆಟಿಂಗ್ ಅಂದ್ರೆ ಏನು, ಸೊ ಮೊದಲಿಗೆ ನಮ್ಗೆ ಮಾರ್ಕೆಟಿಂಗ್ ಅಂತ ಏನು ತಿಳ್ಕೋಬೇಕು ಅಂದ್ರೆ, ಯಾವುದೇ ಒಂದು ವಸ್ತುವನ್ನ ಬೇಕಾಗಿರುವಂತ ವ್ಯಕ್ತಿಗೆ ನಮ್ಮ ಹತ್ರ ಇರುವಂತ ವಸ್ತುವನ್ನ ಮಾರೋದೆ ಮಾರ್ಕೆಟಿಂಗ್. ಈಗ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ತುಂಬಾ ಬಂದ್ಬಿಟ್ಟಿದೆ. ಯಾರೋ ಒಬ್ರು ಗಾಡಿನಲ್ಲಿ ಬರ್ತಾರೆ, ಯಾವುದೋ ಒಂದು ಅಗರಬತ್ತಿ ಅಂತ ತಗೊಳ್ಳಿ ತಗೊಳ್ಳಿ, ನಿಮ್ಗೆ ಆಫರ್ ಸಿಕ್ಕಿದ್ರೆ ಇಷ್ಟೊಂದು ಪಾತ್ರೆಗಳು ಸಿಗುತ್ತೆ, 50% ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಅಂತ ತಗೊಳ್ಬಹುದು ಅಂತಾರೆ. ಅದು ಒಳ್ಳೆ ಮಾರ್ಕೆಟಿಂಗ್ ಅಲ್ಲ ಫ್ರೆಂಡ್ಸ್, ಅದು ಬ್ಯಾಡ್ ಮಾರ್ಕೆಟಿಂಗು, ಅದು ಜನಗಳನ್ನ ಮೋಸ ಮಾಡುವಂತ ಮಾರ್ಕೆಟಿಂಗು. ಅದನ್ನ ಯಾರು ಪ್ರೋತ್ಸಾಹ ಮಾಡೋದಿಲ್ಲ, ಅಂತದ್ ಮಾಡೋದು ತುಂಬಾ ಕಮ್ಮಿ. ಸೊ ಅಂತದಕ್ಕೆಲ್ಲ ನೀವು ಮೋಸ ಹೋಗ್ಬೇಡಿ. ಸೊ ನಾನು ಒರಿಜಿನಲ್ ಆಗಿ ರಿಯಲಿಸ್ಟಿಕ್ ಆಗಿ ಮಾರ್ಕೆಟ್ ನಲ್ಲಿ ನಡೀತಾ ಮಾರ್ಕೆಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಇನ್ನೊಂದು ಟ್ರೆಡಿಷನಲ್ ಮಾರ್ಕೆಟಿಂಗ್. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಸೊ ಮೊದಲಿಗೆ ಬಂದಿದೆ ಟ್ರೆಡಿಷನಲ್ ಮಾರ್ಕೆಟಿಂಗ್. ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ಏನೇನು ಬರುತ್ತೆ ಅಂದ್ರೆ, ನಿಮ್ಗೆ ಟಿವಿ ಆಡ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಡ್ಸ್, ಸಮ್ ಎಕ್ಸ್ಪೆನ್ಸಿವ್ ಆಡ್ಸ್, ನಿಮ್ಗೆ ಬ್ಯಾನರ್ ಗಳು ಹಾಕಿರ್ತಾರೆ ಎಲ್ಲರೂ, ದೊಡ್ಡ ದೊಡ್ಡ ಬ್ಯಾನರ್ ಗಳು ಹೋಗ್ತಾ ಇರ್ಬೇಕಾರೆ, ಇದೆಲ್ಲ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಇದು ತುಂಬಾ ಕಾಸ್ಟ್ಲಿ ಆಗಿರುತ್ತೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಇದು ಆದ್ಮೇಲೆ ಬಂದಿದೆ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಮ್ಗೆ ಏನೇನು ಇರುತ್ತೆ, ಸೊ ಇದು ತುಂಬಾ ಬೂಮ್ ಆಗ್ತಿರೋಂತ ಒಂದು ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್. ಈಗ ಮಾರ್ಕೆಟ್ ನಲ್ಲಿ ಎಷ್ಟು ಬೂಮ್ ಆಗ್ತಿದೆ ಅಂದ್ರೆ, ಇಯರ್ಲಿ ಪರ್ಸೆಂಟ್ ಅನ್ನು ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರೂ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆನೇ ಒಲವು ತೋರಿಸ್ತಿದ್ದಾರೆ. ಸೊ ಹಾಗೆ ಅದರಲ್ಲಿ ಏನಿದೆ, ಅದರಲ್ಲಿ ಏನೇನ್ ಮಾಡಬಹುದು, ಅದರ ಬೆನಿಫಿಟ್ಸ್ ಏನು, ಟ್ರೆಡಿಷನಲ್ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಏನು, ಡಿಜಿಟಲ್ ಮಾರ್ಕೆಟಿಂಗ್ ಬೆನಿಫಿಟ್ಸ್ ಏನು, ಇದು ಇದರ ಎರಡರ ಮಧ್ಯೆ ವ್ಯತ್ಯಾಸನ ನಾನು ನಿಮ್ಗೆ ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಮ್ಮ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಆಗಿದೆ. ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನೀವು ಯಾರು ದೊಡ್ಡವ್ರು ನೋಡ್ತಿದ್ದಾರೆ, ನಿಮ್ಮ ಮಕ್ಕಳಿಗಾದ್ಲು ಕಂಡು ಇದನ್ನ ತೋರಿಸಿ. ಯಾಕೆಂದ್ರೆ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಉಪಯೋಗ ಆಗುತ್ತೆ, ಇದು ನೆಕ್ಸ್ಟ್ ನಮ್ಮ ಫ್ಯೂಚರ್ ನಲ್ಲಿ ಒಳ್ಳೆ ಬೂಮ್ ಆಗ್ತಿರುವಂತ ಒಂದು ಮಾರ್ಕೆಟಿಂಗ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್. ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅವಗಾಹನೆ ಬೇಕು. ಯಾರು ಬಿಸಿನೆಸ್ ಮಾಡ್ತಾ ಇದ್ರೆ ಅಂದ್ರೆ, ನಿಮ್ಮ ಬಿಸಿನೆಸ್ ನ ನೀವೇ ಯಾವ ರೀತಿ ಪ್ರಮೋಟ್ ಮಾಡ್ಕೊಳ್ಳೋ ಅನ್ನೋ ಐಡಿಯಾಗಳು ಸಿಗುತ್ತೆ. ಸೊ ಹಾಗೆ ನಿಮ್ಮ ಒಂದು ಓನ್ ಬ್ಲಾಗ್ ಗಳು ಸ್ಟಾರ್ಟ್ ಮಾಡ್ಕೋಬಹುದು, ಎಲ್ಲಾನು ಮಾಡ್ಬೋದು ಫ್ರೆಂಡ್ಸ್. ಸೊ ಈಗ ನಾವು ವಿಷಯಕ್ಕೆ ಬರೋಣ. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್, ಇವೆರಡರ ಮಧ್ಯೆ ಈಗ ಬೆನಿಫಿಟ್ಸ್ ಅನ್ನ ನಾವು ಒಂದ್ಸಲ ಚೆಕ್ ಮಾಡೋಣ. ಸೊ ನೋಡ್ಬೋದು, ನೀವು ನಾನು ನಿಮ್ಗೆ ಒಂದು ಸ್ಕ್ರೀನ್ ಅಲ್ಲಿ ಒಂದು ಚೆಕ್ ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ, ಟ್ರೆಡಿಷನಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ನಮ್ಗೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ರೀಚ್ ಲಿಮಿಟೆಡ್ ಲೋಕಲ್ ಆಡಿಯನ್ಸ್ ಅಂತ ಇರುತ್ತೆ. ಅಂದ್ರೆ ಇದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಲೋಕಲ್ ಆಡಿಯನ್ಸ್ ಗಳಲ್ಲಿ ನೀವು ನೋಡಬಹುದು, ನ್ಯೂಸ್ ಪೇಪರ್ ಗಳು ಅಲ್ಲಿ ಇಲ್ಲಿ ಆಡ್ ಕೊಡ್ತಾ ಇರ್ತಾರೆ, ಕೆಲವೊಂದು ಪಾಂಪ್ಲೆಟ್ಸ್ ಕೊಡ್ತಾ ಇರ್ತಾರೆ, ಇದು ಲಿಮಿಟೆಡ್ ಆಡಿಯನ್ಸ್ ಮಾತ್ರ ರೀಚ್ ಆಗುವಂಥದ್ದು. ಅದೇ ನಿಮ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಹೋದ್ರೆ ರೀಚ್ ಮೋರ್ ಅನ್ಲಿಮಿಟೆಡ್ ಟಾರ್ಗೆಟೆಡ್ ಆಡಿಯನ್ಸ್. ನಮ್ಗೆ ಏನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಸೊ ಯಾವ್ರಿಗೆ ಯಾವ್ದಾದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತವ್ರಿಗೆ ನಾವು ತಲುಪ್ಸಕ್ ಆಗಲ್ಲ, ಪ್ರತಿಯೊಬ್ಬರಿಗೂ ತಲುಪಿಸ್ತೀವಿ. ಸೊ ಆಮೇಲೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾರ್ಯಾರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನೀವು ಎಕ್ಸಾಂಪಲ್ಗೆ ಒಂದು ಮೊಬೈಲ್ ನಲ್ಲಿ ಒಂದು ಟಿವಿ ಯಾವ್ದ್ರಲ್ಲೂ ಆಡ್ ನೋಡ್ತಾ ಇದ್ದೀರಾ ಅಂದ್ರೆ, ನೀವು ಅದಕ್ಕೆ ಮುಂಚೆ ಏನ್ ಸರ್ಚ್ ಮಾಡಿದ್ರೆ ನಿಮ್ಗೆ ಯಾವ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಆಡ್ಸ್ ಮಾತ್ರ ನಿಮಗೆ ಕ್ಲಿಯರ್ ಆಗಿರುತ್ತೆ. ಇದನ್ನ ರೀಚು ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಕರೀತಾರೆ. ಸೊ ನಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುವಂತ ವ್ಯಕ್ತಿ ಮಾತ್ರ ಆಡ್ ಕೊಟ್ರೆ ಏನಾಗ್ತಾರೆ ಅಂದ್ರೆ, ಬೇಗ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ನಮ್ಗೆ ಅಟ್ರಾಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಹೈ ಪ್ರೈಸ್ ಫಾರ್ ಅಡ್ವರ್ಟೈಸಿಂಗ್, ಅಂದ್ರೆ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ನಾವು ಯಾವ್ದೋ ಒಂದು ಆಡ್ ಕೊಡ್ಬೇಕಂದ್ರು, ಈಗ ಟಿವಿ ನಲ್ಲಿ ಆಡ್ ಕೊಡ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ, ನಾವು ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕೊಡ್ಬೇಕು ಅಂದ್ರೆ ಈಸಿ, ಕಡಿಮೆ ಆಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನಾವು ಒಂದ್ಸಲ ಮಾಡೋದ್ರೆ ಲೈಫ್ ಟೈಮ್ ಇರುತ್ತೆ, ಈಸಿ. ಸೊ ಹಾಗೆ ಲೋ ರೇಟ್ ಕನ್ಸ್ಯೂಮರ್ ಎಂಗೇಜ್ಮೆಂಟ್. ಸೊ ಲೋ ರೇಟ್ ಕನ್ಸ್ಯೂಮರ್ ಎಂಗೇಜ್ಮೆಂಟ್ ಅಂದ್ರೆ, ಸೊ ನಾವು ಒಂದು ಪೇಪರಲ್ಲೋ ಬೇರೆ ಯಾವ್ದ್ರಲ್ಲೂ ಟಿವಿ ನಲ್ಲಿ ಆಡ್ ಕೊಟ್ಟಿದೀವಿ ಅಂದ್ರೆ, ಅವ್ರು ನಮ್ ಜೊತೆ ಕೊಲಾಬರೇಟ್ ಆಗೋದು ಕಡಿಮೆ ಇರುತ್ತೆ, ಅದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ. ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ತುಂಬಾ ಸ್ಪೀಡ್ ಇರುತ್ತೆ, ಇಮಿಡಿಯೇಟ್ಲಿ ಇರುತ್ತೆ, ಎಂಗೇಜ್ಮೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗೆ ಸೊ ಕೆನಾಟ್ ಟಾರ್ಗೆಟೆಡ್ ಸ್ಪೆಸಿಫೈ ಆಡಿಯನ್ಸ್. ನಮ್ಗೀಗ ನಾನು ಅವಾಗ್ಲೇ ಹೇಳಿದ್ನಲ್ಲ, ನೀವು ಎಂತ ವ್ಯಕ್ತಿಗಳಿಗೆ, ಈಗ ಎಕ್ಸಾಂಪಲ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವೊಂದು ಯಾವುದೋ ಒಂದು ಪ್ರಾಡಕ್ಟ್ನ, ಸೊ ಮಿಷಿನರಿ, ಎಕ್ಸಾಂಪಲ್ಗೆ ನೀವು ಟೈಲರ್ ಆಗಿದ್ರೆ ಟೈಲರಿಂಗ್ ಮಿಷಿನ್ ನಿಮ್ಮಲ್ಲಿದೆ, ಅದನ್ನ ಮಾರಾಟ ಮಾಡಬೇಕು. ಅದೇ ನೀವು ಪೇಪರಲ್ಲಿ ಯಾವ್ದು ಟಿವಿ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅಂದ್ರೆ, ಅದೇ ಸ್ಪೆಸಿಫೈ ಆಗಿರುವಂತ ಜನಗಳಿಗೆ ಕೊಡಕ್ ಆಗಲ್ಲ. ಅದೇ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಈ ಫೇಸ್ಬುಕ್ ಆಗಿರ್ಬೋದು, ಬೇರೆ ತುಂಬಾ ಪ್ಲಾಟ್ಫಾರ್ಮ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ, ಯಾವ ರೀತಿ ಪ್ರಮೋಟ್ ಮಾಡ್ಕೊಳ್ಳೋದು ಅಂತ ಸ್ಪೆಸಿಫಿಕ್, ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರ್ಗೆ ಮಾತ್ರ ಅದನ್ನ ನೀವು ರೀಚ್ ಮಾಡ್ಬೋದು, ಈಸಿ ಆಗುತ್ತೆ, ಅವಾಗ ಎಂಗೇಜ್ಮೆಂಟ್ ಜಾಸ್ತಿ ಇರುತ್ತೆ, ಸೇಲ್ಸ್ ಜಾಸ್ತಿ ಆಗುತ್ತೆ.
ಸೊ ಹಾಗೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಮೋರ್ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟಿಂಗ್. ಸೊ ಇದರಲ್ಲಿ ಯಾಕೆ ಅಂದ್ರೆ ಇದರಲ್ಲಿ ದುಡ್ಡು ಜಾಸ್ತಿ, ರೀಚ್ ಆಗೋ ಜಾಸ್ತಿ, ಎಲ್ಲ ಕಡಿಮೆ ಇರೋದ್ರಿಂದ ಇದನ್ನ ದೊಡ್ಡ ದೊಡ್ಡ, ಇವಾಗ್ಲೂ ಇದೆ ಬಟ್ ಕಡಿಮೆ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳು ಅಂತವ್ರು ಮಾತ್ರ ಈ ಟ್ರೆಡಿಷನಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಪೀಪಲ್, ಈಗ ಸ್ಟಾರ್ಟ್ಅಪ್ ಮಾಡ್ತಿರುವಂತ ಬಿಸ್ನೆಸ್ ಮ್ಯಾನ್ ಗಳು, ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲಾನು ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡ್ಕೊಂಡು ಒಂದು ಪ್ರಮೋಷನ್ ನ ಮಾಡ್ತಾ ಇದ್ದಾರೆ. ಸೊ ಮೋರ್ ಪೀಪಲ್ ಆರ್ ಇಂಟ್ರೆಸ್ಟಿಂಗ್ ಟು ಬೂಮಿಂಗ್ ಇನ್ ಇಂಡಿಯಾ. ಸೊ ತುಂಬಾ ಪಾಪ್ಯುಲರ್ ಆಗ್ತಿರೋದ್ರಿಂದ ತುಂಬಾ ಜನ ಒಲವು ತೋರಿಸ್ತಿದ್ದಾರೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ. ಇದರಲ್ಲಿ ಜಾಬ್ಸ್ ತುಂಬಾ ಸಿಗುತ್ತೆ, ಹಾಗೆ ಜಾಸ್ತಿ ಜನಕ್ಕೆ ಉಪಾಧಿ ಆಗುತ್ತೆ, ಇದರಲ್ಲಿ ಮೋರ್ ದೆನ್ ರೀಚ್ ಇರುತ್ತೆ, ನಮ್ಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಅಷ್ಟೊಂದು ಬೆನಿಫಿಟ್ಸ್ ಇರೋದ್ರಿಂದ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ನಂಬರ್ ಒನ್ ಅಲ್ಲಿ ನಡೀತಾ ಇದೆ. ಸೊ ಆದ್ರಿಂದ ನೆಕ್ಸ್ಟ್ ಟ್ಯೂಟೋರಿಯಲ್ ನಿಮ್ಗೆ ಬೇರೆ ಬೇರೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದನ್ನ ನಮ್ಮ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.